ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನನಗೆ ಫೋನ್ಗಳು ಬರ್ತಾ ಇತ್ತು. 11ನೇ ತಾರೀಕು ಹುಟ್ಟಿದಬ್ಬ ಆಚರಣೆ ಮಾಡೋಕ್ಕೆ ನಾವೆಲ್ಲ ಬರಬೇಕು ಮನೆ ಹತ್ರ ಅಂತ. ದಯವಿಟ್ಟು ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೂ ನಮ್ಮ ನಾಯಕರುಗಳಿಗೂ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಎಲ್ಲರಿಗೂ ನಾನು ಹೇಳೋದೊಂದೇ ಒಂದು, ಯಾರೂ ದಯವಿಟ್ಟು ಮನೆ ಹತ್ರ ಬರಬೇಡಿ. ಕೋವಿಡ್ ಇದೆ, ಕೋವಿಡ್ ಕಾನೂನನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ನಾವು ಉಲ್ಲಂಘನೆ ಮಾಡೋಂಗಾಗುತ್ತೆ. ಈ ವರ್ಷ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಲ್ಲ ಅಂದರೆ ಏನು ಓಡೋಗೋದೇನು ಇಲ್ಲ ನಮಗೆ. ಅದರಿಂದ ನಮ್ಮ ಅಭಿಮಾನಿಗಳಿಗೆಲ್ಲರಿಗೂ ಹೇಳ್ತೀನಿ, ನಾನು ಮನೆಯಲ್ಲಿ ಇರೋದಿಲ್ಲ, ಅದು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೀನಿ ಫ್ಯಾಮಿಲಿ ಜೊತೆ. ಅದರಿಂದ ಈ ವರ್ಷ ನನ್ನ ಹುಟ್ಟುಹಬ್ಬವನ್ನು ಯಾರ ಜೊತೆ ನಾನು ಆಚರಣೆ ಮಾಡೋದಿಲ್ಲ. ನಮ್ಮ ಮನೆ ನನ್ನ ಮಕ್ಕಳು ವೈಫ್ ಜೊತೆ ಇದ್ದು ಅವ್ರ ಜೊತೆ ಎಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದೇ ಅಷ್ಟೇ ನನ್ನ ಹುಟ್ಟುಹಬ್ಬ. ಈ ವರ್ಷ ದಯವಿಟ್ಟು ಯಾರೂ ಮನೆ ಹತ್ರನೂ ಬರಬೇಡಿ, ಯಾರೂ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಕೋವಿಡ್ ಮುಗಿದ ಮೇಲೆ ನಾನೇ ಮುಳಬಾಗಿಲಿಗೆ ಬರ್ತೀನಿ, ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ. ನನ್ನ ನಿಮ್ಮೆಲ್ಲರ ಅಭಿಮಾನ ನನಗೆಷ್ಟು ಅಂತ ಗೊತ್ತಿದೆ, ಈ ಫೋನ್ಗಳು ಬರೋದ್ರಲ್ಲೇ ಗೊತ್ತಿದೆ. ದಯವಿಟ್ಟು ಯಾರೂ ಬರಬಾರ್ದು ಅಂತ ಕಳಕಳಿಯಾಗಿ ನಿಮ್ಮೆಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ, ಯಾರೂ ಬರಬೇಡಿ. ಕೋವಿಡನ್ನು ಈಸಿಯಾಗಿ ತೊಗೋಬೇಡಿ, ತುಂಬ ಡೇಂಜರಸ್ ಇದೆ. ಅದರಿಂದ ಜೂನ್ ಫುಲ್ಲು ಈ 14ಕ್ಕೆ ನಮ್ಮ ಲಾಕ್ಡೌನ್ ಮುಗಿದ್ರೂ ಜೂನ್ ಫುಲ್ಲೂ ನಮ್ಮ ಮುಳಬಾಗಿಲು ತಾಲೂಕಿನ ಜನ